ವೀಣಾ, ಇಂಥದ್ದೊಂದು ಪ್ರಶ್ನೆ ಇವಾಗ ವರುಣಾಕ್ಷೇತ್ರದಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರನ್ನ ಕಾಡಲಿಕ್ಕೆ ಶುರುವಾಗಿದೆ. ಯಾಕಂತೇಳಿದ್ರೆ ಚುನಾವಣೆ ಘೋಷಣೆ ಆಗಿದೆ, ದಿನಾಂಕವೂ ಘೋಷಣೆ ಆದ ನಂತರದಲ್ಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ದುಡಿತಾ ಇದ್ದಾರೆ, ಯಾರೆಲ್ಲ ಅಭ್ಯರ್ಥಿಗಳಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅಂತವರು ಕೂಡ ಕ್ಷೇತ್ರಕ್ಕೆ ಹೋಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಇನ್ನೂ ಸಾಕಷ್ಟು ಜನ ಅಭ್ಯರ್ಥಿ ಆಗ್ಲಿಕ್ಕೆ ಕೂಡ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತಹ ಪರಿಸ್ಥಿತಿಯನ್ನ ನಾವು ಗಮನಿಸ್ತೀವಿ. ಆದ್ರೆ ಈಗ ವರುಣಾ ಕ್ಷೇತ್ರದಲ್ಲಿ ಇದೆಲ್ಲವೂ ಕೂಡ ಭಿನ್ನವಾಗಿದೆ. ವರುಣಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ವಿಚಾರದಲ್ಲಿ ಈಗ ಇದು ಸುಳ್ಳಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಪಕ್ಷ ಮೊದಲ ಪಟ್ಟಿಯಲ್ಲೇ ಕೂಡ ಅವರ ಹೆಸರನ್ನ ಘೋಷಣೆ ಮಾಡಿ ವರುಣಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತ್ತು. ಆದ್ರೆ ಈಗ ಯಾವಾಗ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೋ ಆ ಸಂದರ್ಭದಿಂದಲೂ ಕೂಡ ಈಗ ವರುಣಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಗಿರ್ತಕ್ಕಂತಹ ಅಭಿಷೇಕ್ ಏನಿದ್ದಾರೆ ಅವರು ಕಾಣೆಯಾಗಿರ್ತಕ್ಕಂಥದ್ದು. ಸಹಜವಾಗಿ ಕೂಡ ಅವರು ವರುಣಾ ಕ್ಷೇತ್ರದಲ್ಲಿ ಹೆಚ್ಚಿರಲಿಲ್ಲ, ಆದ್ರೆ ಅವರು ಮೈಸೂರಿನಲ್ಲಿ ಇರ್ತಾ ಇದ್ರು, ಆದ್ರೆ ಕಾರ್ಯಕರ್ತರು ಕರೆ ಮಾಡಿದಂತ ಸಂದರ್ಭದಲ್ಲಿ ಸ್ವೀಕರಿಸ್ತಾ ಇದ್ರು. ಆದ್ರೆ ಇವಾಗ ಕಳೆದ ಒಂದು ವಾರಗಳಿಂದನೂ ಕೂಡ ಅವರು ಯಾವುದೇ ಕರೆಯನ್ನು ಕೂಡ ಸ್ವೀಕಾರ ಮಾಡದೆ ಇರತಕ್ಕಂಥದ್ದು ಕಾರ್ಯಕರ್ತರು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ರಾಜ್ಯ ನಾಯಕರು ಮತ್ತೆ ವರಿಷ್ಠರುಗಳೇನಿದ್ದಾರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ, ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಕಥಾಯಕಥೆಯ ಅವರನ್ನ ಸೋಲಿಸ್ಬೇಕು, ಅವರಿಂದ ನಮ್ಗೆ ಸಾಕಷ್ಟು ಮುಜುಗರ ಅವಮಾನಗಳಾಗಿದೆ ಈ ರೀತಿಯಾದ ಮಾತುಗಳನ್ನ ಆಡ್ತಾರೆ. ಅವ್ರು ಎಲ್ಲೆಂದಿಂತರೂ ಕೂಡ ಎರಡು ಪಕ್ಷಗಳು ಒಟ್ಟಿಗೆ ಸೇರಿ ಅವ್ರನ್ನ ಸೋಲಿಸಿಗೆ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಆಡ್ತಾರೆ. ಆದ್ರೆ ಆಳಕ್ಕೆ ಇಳಿದು ಇಲ್ಲಿ ಗಮನಿಸ್ತಾ ಹೋದ್ರೆ ಸಿದ್ದರಾಮಯ್ಯನವರಿಗೆ ಅನುಕೂಲ ಆಗುವಂತ ವಾತಾವರಣಗಳು ಕೂಡ ವರುಣಾದಲ್ಲಿ ಹೆಚ್ಚು ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯನ್ನ ಮಾಡಿದ್ದಾರೆ, ಅದರಲ್ಲೂ ಕೂಡ ನರಸೀಪುರ ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ ಪಕ್ಕದ ನರಸೀಪುರ ಕ್ಷೇತ್ರದಲ್ಲಿ. ಆದ್ರೆ ವರುಣಾ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಪಂಚರತ್ನ ಯಾತ್ರೆ ಕೂಡ ಆಗಿಲ್ಲ. ಆದ್ರೆ ಕನಿಷ್ಠವಾಗಿ ಅಲ್ಲಿ ಅಭ್ಯರ್ಥಿಯಾಗಿ ಯಾರನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರನ್ನ ಭೇಟಿ ಮಾಡಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ತಮ್ಮ ಪಕ್ಷಕ್ಕೆ ಎಷ್ಟು ಮತಗಳು ಸಿಗ್ತಾವೋ ಅವುಗಳನ್ನ ಹೆಚ್ಚು ಕರೆಯುವಂತ ಚಿತ್ರವನ್ನ ಮಾಡಬೇಕು. ಆದ್ರೆ ಅಭಿಷೇಕ್ ಅವರು ಈಗ ಕಳೆದ ಒಂದು ವಾರದಿಂದ ಕೂಡ ಕ್ಷೇತ್ರದಲ್ಲಿ ನಾಪತ್ತೆ ಆಗಿರ್ತಕ್ಕಂಥದ್ದು, ಇದು ಒಂದು ಕಡೆ ಎಲ್ಲೋ ಸಿದ್ದರಾಮಯ್ಯನವರ ಜೊತೆಗೆ ಒಳ ಒಪ್ಪಂದಗಳಾಗಿದೆಯಾ ಅಥವಾ ಸಿದ್ದರಾಮಯ್ಯನವರಿಗೆ ಅನುಕೂಲ ಆಗಲಿಕ್ಕೆ ಮಾಡ್ಕೊಡ್ಲಿಕ್ಕೆ ಈ ರೀತಿಯಾದ ಒಂದು ನಡೆಯನ್ನ ಇಟ್ಟಿದ್ದಾರೆ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಅನುಮಾನಕ್ಕೆ ಕಾಣಲಿಕ್ಕೆ ಶುರು ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಏನಿದ್ದಾರೆ ಅವ್ರ ಕೈಗೆ ಸಿಗದೇ ಇರತಕ್ಕಂಥ ಕಾರಣದಲ್ಲಿ ಈಗ ಅವರೆಲ್ಲರೂ ಕೂಡ ವರಿಷ್ಠರಿಗೆ ಈಗ ಇರ್ತಕ್ಕಂಥ ಅಭ್ಯರ್ಥಿಯ ವಿರುದ್ಧವಾಗಿ ದೂರನ್ನ ಕೊಡಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಎಲ್ಲಾ ನಡೆಗಳು ಕೂಡ ಈಗ ಸಿದ್ದರಾಮಯ್ಯನವರಿಗೆ ಅನುಕೂಲಕರವಾದ ವಾತಾವರಣವನ್ನ ತಂದ್ಕೊಡ್ತಾ ಇರೋದು ಮಾತ್ರ ಸತ್ಯ. ಈ ಕಾರಣಕ್ಕಾಗಿಯೇ ಕೂಡ ಸಿದ್ದರಾಮಯ್ಯನವರು ಈ ಬಾರಿಯ ಚುನಾವಣೆಯಲ್ಲಿ ಇಲ್ಲೇ ಕೂಡ ಅವರನ್ನ ಪ್ರಶ್ನೆ ಮಾಡಿದ್ರು ಕೂಡ ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಪ್ರಚಾರಕ್ಕೆ ಹೋಗೋದಿಲ್ಲ, ಕೇವಲ ನಾಮಿನೇಷನ್ ಫೈಲ್ ಅಷ್ಟೇ ಕೂಡ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮಾತೇನಿದೆ, ಈ ಮಾತು ಕೂಡ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಎಲ್ಲ ಒಂದು ಕಡೆ ಮೇಲ್ ಅಂದ್ರೆ ಹೊರಗಡೆ ವಿರೋಧವನ್ನ ವ್ಯಕ್ತಪಡಿಸ್ತಾ ರಾಜಕಾರಣಿಗಳು ಮತ್ತು ನಾಯಕರುಗಳು ಒಳ ಒಪ್ಪಂದವನ್ನ ಮಾಡಿಕೊಂಡು ತಾವು ತಾವು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಎಲ್ಲಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಈಗ ಜನರಲ್ಲಿ ಕಾಣಲಿಕ್ಕೆ ಶುರುವಾಗಿದೆ. ವೀಣಾ, ಥ್ಯಾಂಕ್ ಯು ಮಧು, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.